ನೋಡಿ, ದೋಸ್ತಿಗಳು ಒಂದು ರೀತಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಹಗರಣಗಳನ್ನು ಇಲ್ಲಿ ಮೇನ್ ಸ್ಟ್ರೀಮ್ ಆಗಿ ಬಳಸ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಆಗ್ರಹಿಸಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಸೊ ದೋಸ್ತಿಗೆ ಕಾಂಗ್ರೆಸ್ನಿಂದ ಜನಾಂದೋಲನ ಸಮಾವೇಶದ ಟಕ್ಕರ್ ಕೊಡಲಾಗ್ತಾ ಇದೆ. ಅವರು ಎಲ್ಲೆಲ್ಲಿಗೆ ಹೋಗ್ತಾರೋ ಅಲ್ಲಿ ಒಂದು ದಿನದ ಮುಂಚಿತವಾಗಿಯೇ ಸಮಾವೇಶವನ್ನು ಮಾಡಿ ಬಿಜೆಪಿ ಮತ್ತು JDS ಕಾಲದ ಅವಧಿಯ ಹಗರಣಗಳ ಕುರಿತು ಪ್ರಸ್ತಾಪ ಮಾಡಿ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ. ಆದರೆ ಎಲ್ಲ ಓಕೆ, ಈ ಕೈ ಸಮಾವೇಶದಲ್ಲಿ ದೇವೇಗೌಡರ ಕುಟುಂಬವೇ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ. ಮೈಸೂರಲ್ಲಿ ದೇವೇಗೌಡರ ಕುಟುಂಬದ ಬ್ಯಾನರ್ ಅನ್ನು ಕಾಂಗ್ರೆಸ್ ಹಾಕಿದೆ. ದೇವೇಗೌಡರ ಕುಟುಂಬಸ್ಥರು ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ನಲ್ಲಿ ಕಾಂಗ್ರೆಸ್ ಹಾಕಿರೋದು. HDD ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ, ಅದರ ಫ್ಲೆಕ್ಸ್ ಹಾಕಿದ್ದಾರೆ ನೋಡಿ, ಗಮನಿಸ್ತಾ ಇದ್ದೀರಿ. HD ಕುಮಾರಸ್ವಾಮಿಯವರೇ ಹೇಳಿ, ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸೋ ನೈತಿಕ ಹಕ್ಕು ಉಳಿಸ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಹಾಕಿರುವಂತಹ ಬ್ಯಾನರ್, ಭೂ ಕಬಳಿಕೆಯ ಪಕ್ಷಿ ನೋಟ ಅಂತ ದೊಡ್ಡದಾಗಿ ಫ್ಲೆಕ್ಸ್ ಹಾಕಿದ್ದಾರೆ. ಮೈಸೂರಿನ ನಗರದ ಹಲವು ಸರ್ಕಲ್ಗಳ ಬಳಿ ಈ ಫ್ಲೆಕ್ಸ್ಗಳನ್ನು ಹಾಕಿರೋದು. ಇಡೀ ಫ್ಯಾಮಿಲಿ ಹೆಸರೇ ಹಾಕಿದ್ದಾರೆ ನೋಡಿ, ಗಮನಿಸ್ತಾ ಇದ್ದೀವಿ. ಒಂದು 15-20 ಜನ, ಒಂದು 20 ಜನರ ಹೆಸರನ್ನು ಉಲ್ಲೇಖವನ್ನು ಮಾಡಿ ದಾಖಲೆಯ ಸಮೇತ ದೊಡ್ಡ ಫ್ಲೆಕ್ಸನ್ನು ಹಾಕಿದ್ದಾರೆ. ಸೊ ಪ್ರಮುಖವಾಗಿ ದೇವೇಗೌಡರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್. ಯಾಕೆಂದರೆ ಅದಕ್ಕೆ ಉದಾಹರಣೆ ನಾವು ಗಮನಿಸ್ಬೋದು, ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು HDK ಮೇಲೆ ವಾಗ್ದಾಳಿಯನ್ನು ನಡೆಸೋದು, HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸೋದು ಕಾಮನ್ ಆಗಿಬಿಟ್ಟಿತ್ತು. CM ಸಿದ್ದರಾಮಯ್ಯನವರ ಸುಳಿಯಲ್ಲಿ ಸಿಕ್ಕಿರುವಂತಹ ಹಗರಣಗಳ ಕುರಿತು ಮಾತನಾಡೋದರ ಜೊತೆ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇವರಿಬ್ಬರ ಟಾಕ್ ಫೈಟೆ, ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ತು. ನೋಡಿ, ಕಾಂಗ್ರೆಸ್ ಸಮಾವೇಶದಲ್ಲಿ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಲಾಗಿದೆ, ಸಮಾವೇಶದಲ್ಲಿ HDKಯನ್ನೇ ಟಾರ್ಗೆಟ್ ಮಾಡಲಾಯಿತು. ಈಗಷ್ಟೇ ಹೇಳಿದ್ನಲ್ಲ, ಒಂದು ಕಡೆ ಹೋದಲ್ಲಿ ಬಂದಲ್ಲಿ ಮಂಡ್ಯದಲ್ಲಾಗಿದ್ದನ್ನು ಗಮನಿಸ್ಬೋದು. ಎಕ್ಸಾಂಪಲ್, ಅಲ್ಲಿ DK ಶಿವಕುಮಾರ್ ಅವರು HD ಕುಮಾರಸ್ವಾಮಿಯನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದರು. ಈಗ ಮೈಸೂರಿನ ಸಮಾವೇಶದಲ್ಲೂ ಕೂಡ HDKಯನ್ನೇ ಟಾರ್ಗೆಟ್ ಮಾಡಿಕೊಂಡು CM DCM ವಾಗ್ದಾಳಿಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ದಾಖಲೆಯನ್ನು ಬಿಡುಗಡೆ ಮಾಡ್ತಾರಾ CM DCM ಗೊತ್ತಿಲ್ಲ. ಆದರೆ ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂಥೇಳಿ DCM DK ಶಿವಕುಮಾರ್ ಹೇಳಿದ್ದನ್ನು ನಾವು ಗಮನಿಸಿದ್ವಿ. ಸೊ ಪಿಕ್ಚರ್ ಇವತ್ತೇ ರಿಲೀಸ್ ಆಗುತ್ತಾ ನೋಡಬೇಕು. DK ಶಿವಕುಮಾರ್ ಈ ರೀತಿಯಾಗಿ ಸವಾಲನ್ನು ಹಾಕೋದರ ಜೊತೆಗೆ ವಾಗ್ದಾಳಿಯನ್ನು ನಡೆಸಿದರು, ಕುಮಾರಸ್ವಾಮಿಯನ್ನೇ ಗುರಿಯಾಗಿಸ್ಕೊಂಡು ಇವತ್ತಿನ ಸಮಾವೇಶದಲ್ಲೂ ಕೂಡ ಭಾಷಣವನ್ನು ಮಾಡಲಿಕ್ಕಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ, ಹೋದಲ್ಲಿ ಬಂದಲ್ಲಿ HD ದೇವೇಗೌಡರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಫ್ಲೆಕ್ಸನ್ನು ಹಾಕಲಾಗ್ತಾ ಇದೆ. ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಅಷ್ಟೇ, HD ಕುಮಾರಸ್ವಾಮಿಯವರ ವಿರುದ್ಧ DK ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದು ಕಾಮನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತಿನ ಸಮಾವೇಶದಲ್ಲಿ ಏನೆಲ್ಲ ಮಾತನಾಡ್ಬೋದು HD ಕುಮಾರಸ್ವಾಮಿಯವರ ವಿರುದ್ಧ ಅನ್ನುವಂತಹ ಪ್ಲಾನ್ ಇಟ್ಕೊಂಡಿದೆ ಕಾಂಗ್ರೆಸ್ಸು. ಶರತ್, ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಮತ್ತು JDS ಪಾದಯಾತ್ರೆಯನ್ನ ಶುರು ಮಾಡಿದೆ. ನಾಳೆ ಮೈಸೂರಿಗೆ ಪಾದಯಾತ್ರೆ ತಲುಪುತ್ತೆ. ಆ ಒಂದು ಪಾದಯಾತ್ರೆ ತಲುಪುವ ಮುನ್ನವೇ ಜನಾಂದೋಲನ ಸಮಾವೇಶದ ಆಯೋಜನೆ ಮೂಲಕ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನ ಕೊಡಲಿಕ್ಕೆ CM ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸರ್ಕಾರ ಇಲ್ಲಿ ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಸಮಾವೇಶದಲ್ಲಿ ಭಾಗಿಯಾಗ್ತಾರಂಥದ್ದು. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಬಿಜೆಪಿ ಒಂದು ಮೂಡಾ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರದ ಯಾವುದೇ ರೀತಿಯ ಪ್ರಭಾವ ಹಸ್ತಕ್ಷೇಪ ಇಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳು ಮತ್ತೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆಗಿರುವಂತಹ ಹಗರಣಗಳೇನಿದಾವೆ ಅವುಗಳ ಬಗ್ಗೆ ಹೆಚ್ಚೆಚ್ಚು ಉಲ್ಲೇಖ ಮಾಡುವುದರ ಜೊತೆಗೆ ಪ್ರಮುಖವಾಗಿ ಮೂಡಾ ಪ್ರಕರಣವನ್ನೇ ಉಲ್ಲೇಖ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ತಾ ಇರೋದು. ನಾನು ನಿಮಗೆ ಇಲ್ಲಿ ಒಂದು ಫ್ಲೆಕ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಫ್ಲೆಕ್ಸ್ ಏನಿದೆ, ಇದು 2023 ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಜಿಲ್ಲಾ ಘಟಕ ಏನಿದೆ ಈ ಜಿಲ್ಲಾ ಘಟಕ ಒಂದು ಜಾಹೀರಾತನ್ನ ಕೊಟ್ಟಿತ್ತು. ಎಲ್ಲಿ ಅಂತಂದ ಹೇಳಿದ್ರೆ ಆ ಬಿಜೆಪಿಯ ವಿರುದ್ಧ, ಒಂದು ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಈ ಜಾಹೀರಾತನ್ನ ಪ್ರಕಟಣೆ ಮಾಡಿತ್ತು. ನಾನೀಗ ಹತ್ತಿರ ಹೋಗ್ತಾ ತೋರಿಸ್ತಾ ಇದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ
ಭೂಕಬಳಿಕೆ ಪಕ್ಷಿ ನೋಟ ಅನ್ನುವಂತ ಹೆಸರಿನಡಿಯಲ್ಲಿ ಈ ಜಾರಿಗೆ ತಂದು ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಮೈಸೂರು ನಗರವೊಂದರಲ್ಲಿ 36 ನಿವೇಶನ ಹಂಚಿಕೆ, ಇದರಲ್ಲಿ 20 ನಿವೇಶನ ಕುಟುಂಬದ ಸದಸ್ಯರ ಪಾಲಾಗಿತ್ತು. ಹಿಂದೆ ಸಿಐಬಿಟಿ ಆಗಿದ್ದ ಇಂದಿನ ಮೂಡಾ ಒಂದರಲ್ಲೇ ದೇವೇಗೌಡರ ಪ್ರಭಾವದಿಂದಾಗಿ 36 ನಿವೇಶಗಳನ್ನ ಬರುವ ಬಂಧು ಬಳಗಕ್ಕೆ ಕೊಟ್ಟಿದ್ರು. ಅವರು 1984 ಲೋಕೋಪಯೋಗಿ ಸಚಿವರಾದಂತಹ ಸಂದರ್ಭದಲ್ಲಿ ಹಂಚಿಕೆಯನ್ನ ಮಾಡಿದ್ರು. ಸ್ವಜನ ಪಕ್ಷಪಾತ ಮತ್ತು ಸ್ವಜಾತಿ ಪ್ರೇಮ ಇಲ್ಲಿ ಮೆರೆಯಲಾಗಿತ್ತು ಅನ್ನೋಂಥದ್ದನ್ನ ಹೇಳ್ತಾರೆ. ನಾನು ನಿಮಗೆ ಮತ್ತೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಚಾರ್ಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ, ಯಾರಿಗೆ ಎಷ್ಟು ಅಡಿ ಸೈಟ್ ಅನ್ನ ಕೊಡಲಾಗಿತ್ತು ಅನ್ನೋಂತಹ ಅವತ್ತು ಬಿಜೆಪಿ ಕೊಟ್ಟಂತಹ ಜಾಹೀರಾತನ್ನೇ ಇವತ್ತು ಎಲ್ಲಾ ಫ್ಲೆಕ್ಸ್ಗಳನ್ನ ಮಾಡಿ ಇಡೀ ಮೈಸೂರಿನ ನಗರಾದ್ಯಂತ ಇದನ್ನು ಪ್ರಕಟಿಸುವ ಮೂಲಕ ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿಯವರಿಗೆ ಪ್ರತ್ಯುತ್ತರವನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಮೊದಲಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಬಿನ್ ಎಚ್ ಡಿ ದೇವೇಗೌಡ ಅವರು 300x200 ಅಡಿ ಒಂದು ಭೂಮಿಯನ್ನ ನಿವೇಶವನ್ನು ಪಡೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಯಾರಿಗೆಲ್ಲ ಭೂಮಿ ಹಂಚಿಕೆ ಆಗಿದೆಯೋ ಅವರೆಲ್ಲರೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆ ಮೂಲಕ ಇಲ್ಲಿ ಇವತ್ತಿನ ಸಮಾವೇಶಕ್ಕೆ ಬರುವಂತಹ ಜನರಿಗೆ ಈ ಮೂಡಾ ಪ್ರಕರಣದಲ್ಲಾಗಿರ್ಬೋದು ಅಥವಾ ನಿವೇಶನ ಹಂಚಿಕೆಯಲ್ಲಾಗಿರ್ಬೋದು ದೇವೇಗೌಡರ ಕುಟುಂಬದ ಪಾಲು ಇತ್ತು ಅನ್ನೋಂಥದ್ದನ್ನ ಒಂದು ಪ್ರಸ್ತುತಪಡಿಸುವಂತದ್ದಾಗಿರ್ಬೋದು. ಅದರ ಜೊತೆಗೆ ಸೇಮ್ ಟೈಮ್ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ರಾಜ್ಯ ಆಗಿರ್ಬೋದು ಮತ್ತು ಮೈಸೂರದಲ್ಲಿ ಆಗಿರ್ಬೋದು ಇಲ್ಲಿ ಯಾವೆಲ್ಲ ರೀತಿಯ ಹಗರಣಗಳಾಯಿತು ಅದೆಲ್ಲವೂ ಕೂಡ ಹೊರ ಹಾಕುವಂತ ಕೆಲಸವನ್ನ ಇವತ್ತಿನ ಜನಾಂದೋಲನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಸೇಮ್ ಟೈಮ್ ಒಂದು ಸಂಚಿಕೆಯನ್ನು ಹೊರಗೆ ತರುವ ಮೂಲಕ, ಅಂದ್ರೆ ಒಂದು ಸಂಚು ಅನ್ನುವಂತಹ ಕಿರುಹೊತ್ತಿಗೆಯನ್ನು ಹೊರಗಡೆ ತರುವ ಮೂಲಕ ಪ್ರತಿಪಕ್ಷಗಳ ಕಾಲದಲ್ಲಿ ಆಗಿರುವಂತಹ ಹಗರಣಗಳೇನಿದಾವೆ ಅವೆಲ್ಲವನ್ನೂ ಕೂಡ ಬೆಳಕು ಚೆಲ್ಲುವಂತ ಕೆಲಸವನ್ನ ಇವತ್ತು ಮಾಡಲಾಗುತ್ತೆ. ಶರತ್ ಎಸ್ ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.